ಒಳಗಾಗ್ತಾರೆ. ಓವರ್ ಟು ರವಿ ಸರ್. ಎಲ್ಲ ಓದುಗರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಯಾಕೋ ಒಂದು ಸ್ವಲ್ಪ ಅನಾರೋಗ್ಯಗೊಂಡಿದ್ದೀನಿ. ಅನಾರೋಗ್ಯ ಅಂದರೆ ಕಾಲು ನೋವು, ಅದು ಯಾಕೆ ಬಂತು? ನಾನು ರಾತ್ರಿ ಏನಾಗಿರಲಿಲ್ಲ, ಬೆಳಗ್ಗೆ ಎದ್ದು ನೋಡಿದ್ರೆ ಕಾಲು ನೋವು. ನಾ ಏನು ನಮ್ಮ ಕರ್ಮ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮಲಗದೆ ಬೆಳಗಿನ ಜಾವ ಆಲ್ಮೋಸ್ಟ್, ನೀವೆಲ್ಲ ನಿದ್ದೆಯಿಂದ ಏಳೋ ಟೈಮ್ಗೆ ನಾನು ಮಲಗಕ್ಕೆ ಹೋಗ್ತೀನಿ. ತುಂಬ ನಿದ್ದೆ ಸಮಸ್ಯೆ ಇದೆ ನನಗೆ, ನಿದ್ದೆ ಬರಲ್ಲ. ಅದಕ್ಕೆ ಕಾರಣ ನನ್ನ ಪಾಡು ಕುಡ್ಕೊಂಡು ಚೆನ್ನಾಗಿದ್ದೆ, ಅದನ್ನು ಬಿಡಿಸ್ಬಿಟ್ರು. ಏ ಹೋಗಮ್ಮ, ನನ್ನ ಮಗಳು ನಾವೇನು ಬಿಡಿಸಿಲ್ಲ. ಅವಾಗ ಈಗ ಚೆನ್ನಾಗಿದ್ದೀನ. ನನ್ನ ಮಗ, ಸೊಸೆ, ಹೆಣ್ಣುಮಗಳು, ಹೆಣ್ಣುಮಕ್ಕಳು ಇಬ್ಬರು ದೊಡ್ಡ ಬಜಾರಿರು. ಅವ್ರ ಬಾಯಿಗೆ ಸಿಕ್ಕರೆ ಬದುಕೋದುಂಟೆ. ಈ ಭಾವನೆ ಒಂದ್ಸಲ ದೇವೇಗೌಡರು ನನ್ನ ಮೇಲೆ ಒಂದು ಕೇಸ್ ಹಾಕಿರು. ನಾನು 10 ಕೋಟಿ ರೂಪಾಯಿ ಕಟ್ಟುವಂತ. ನಾನು ಹೇಳ್ತಾರಲ್ಲ ಸರ್, 10 ಕೋಟಿ ಸಿನಿಮಾ ಇದಕ್ಕೆ. ನಾನು ಅವ್ರವ್ರ ಕೈಲಿ ಹೇಳಿಸ್ಬೇಕು, ಯಾರ ಕೈಲಿ ಹೇಳ್ಸೋಣ? ವಯಸ್ವಿ ದತ್ತ ಬ್ರಾಹ್ಮಣ ಅಂತಿರೋದು, ಏನು ಹೇಳಿದ್ನ ಏನು ಬಿಟ್ಟು ನನಗೆ ಗೊತ್ತಿಲ್ಲ. ಪಾಪ ನಮ್ಮ ಟಿ ಎನ್ ಸೀತಾರಾಮ್ ಅವರು ಏ ತೆಗೆದ್ಬಿಡಿ ಅದನ್ನ, ಸರಿ ಇಲ್ಲ ಅಂತ ಹೇಳಿ. ಅವನು ಒಕ್ಕಲಿಗರ ದ್ವೇಷಿ ಅಂದ್ರಂತ. ಮಗಳನ್ನೇ ಒಕ್ಕಲಿಗರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ನನ್ನ ಹೆಂಡತಿ ಪಾಪ ಅವನು ಚಟಪಡಿಸ್ತಾ ಇದ್ಲು. ದೊಡ್ಡವಳು ನೋಡಿದ್ರೆ ಅವಳು ನಾಯ್ಡು ಮದುವೆ ಆಗಿದೆ, ಈಸ್ ಅ ಬಿಲ್ಡರ್. ನಾಯ್ಡುನ ಮದುವೆ ಆದ್ಲು. ಎರಡನೇ ಅವಳು ನೋಡಿದ್ರೆ ಒಕ್ಕಲಿಗರನ್ನ ಮದುವೆ ಆದ್ಲು. ಕಿಟ್ಟಿ ಇದೆ ಒಕ್ಕಲಿಗ, ಶ್ರೀನಗರ ಕಿಟ್ಟಿ. ಇವನಾದರೂ ಬ್ರಾಹ್ಮಣರ ಹುಡುಗಿನ ಆಗ್ತಾನ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಇವನು ಒಕ್ಕಲಿಗರ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ. ಎಲ್ಲೋಯ್ತು ಅದು? ನಾನು ಹೇಳಿದೆ ನೋಡ್ಲಲ್ತ, ನಮ್ಮ ವಂಶದಲ್ಲಿ ಬ್ರಾಹ್ಮಣ ಬ್ರಾಹ್ಮಣ ವಿವಾಹ ಅಂದರೆ ಕೊನೆಯದು ನಂದು ನಿಂದು, ಆನಂತರ ಎಲ್ಲನೂ ಜಾತಿ ಬಿಟ್ಟೆ ಆಗಿದ್ದೀವಿ. ಜಾತಿಗಳನ್ನು ಅಷ್ಟು ಹಚ್ಕೋಬಾರ್ದು ಮೈಗೆ, ಒಳ್ಳೆದಲ್ಲ ಅದು. ನನಗೆ ಸಿದ್ದರಾಮಯ್ಯ ಒಬ್ಬ ಸಿದ್ದರಾಮಯ್ಯನ ಕಾಣಿಸ್ತಾನೆ ಹೊರತು ಕುರುಬುರು ಸಿದ್ದರಾಮಯ್ಯ ಯಾಕೆ? ಅದ್ಯಾಕೆ ಅಟ್ಯಾಚ್ ಮಾಡ್ತೀರಿ? ಪ್ರಾರ್ಥನಾ ಶಾಲೆಯ